ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನನ್ನ ಅತ್ರಿ ವ್ಲಾಗ್ಸಿನ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ ಸೊ ಇದೇ ಕಾರ್ದು ನಾನು ರಿವ್ಯೂ ಆಲ್ರೆಡಿ ಮಾಡಿದ್ದೆ ವರ್ನಾದು ಬಟ್ ಸ್ಟಿಲ್ ಇವಾಗ ಮತ್ತೇನು ಮಾಡ್ತಿದ್ಯಪ್ಪ ಗುರು ಅಂತ ಡೌಟ್ ಬರುತ್ತೆ ನಿಮಗೆ ಸೊ ನಾನಿವತ್ತು ಈ ಹುಂಡೈ ವರ್ನಾ 1.5 liter ಟರ್ಬೋ ವೇರಿಯಂಟು ಡ್ರೈವ್ ರಿವ್ಯೂ ಮಾಡ್ತಾಯಿದ್ದೀನಿ ಸೊ ಈ ಕಾರ್ ಓಡ್ಸೋಕ್ಕೆ ಹೇಗಿದೆ ಮತ್ತು ಈ ಕಾರಲ್ಲಿ ಇರುವಂಥ ಅಡಾಸ್ ಫೀಚರ್ಸ್ಗಳು ಯಾವ ಲೆವೆಲಿಗೆ ವರ್ಕ್ ಆಗುತ್ತೆ ಸೊ ತುಂಬ ಅಕ್ಯುರೇಟ್ ಆಗಿದೆಯಾ ಅಥವಾ ಓಕೆ ಓಕೆ ಆಗಿದೆಯಾ ಮತ್ತು ಡ್ರೈವಿಂಗ್ ಫೀಲ್ ಹೇಗಿದೆ ಸೊ ಎಲ್ಲದನ್ನು ತಿಳ್ಸ್ಕೊಡೋಕ್ಕೆ ಬಂದಿದ್ದೀನಿ ನಿಮಗೆ ಸೊ ಒಂದು ವೇಳೆ ನಿಮಗೇನಾದರೂ ವರ್ನಾದು ಡೀಟೇಲ್ಡ್ ರಿವ್ಯೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ವರ್ನಾ ಬ್ಲಾಗ್ದು ಲಿಂಕ್ ಬಿಟ್ಟಿರ್ತೀನಿ ಸೊ ಅಲ್ಲೋಗಿ ಚೆಕ್ ಮಾಡಿ ನೀವೇನಾದರೂ ಹುಂಡೈ ಕಾರ್ಸ್ ಯಾವುದಾದ್ರೂ ಬೈ ಮಾಡಬೇಕು ಅಂತಂದರೆ ಮಾಗಡಿ ರೋಡಲ್ಲಿರೋ ಬ್ಲೂ ಹುಂಡೈ ಶೋರೂಮ್ನ ವಿಸಿಟ್ ಮಾಡಿ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡೋದು ಮಾತ್ರ ಮರಿಬೇಡಿ ಸೊ ಬನ್ನಿ ಸ್ನೇಹಿತರೆ ವರ್ನಾದು ಡ್ರೈವಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಕಾರ್ನ ಫಸ್ಟು ಈಕೋ ಮೋಡಿಂದ ನೋಡೋಣ ಹೆಂಗಿರುತ್ತೆ ಅಂತ ಅನ್ನೋದು ಪರ್ಫಾರ್ಮೆನ್ಸ್ ಎಲ್ಲ ಸೊ ಎಲೆಕ್ಟ್ರಾನಿಕ್ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ ಸೊ ಡ್ರೈವ್ ಮೋಡ್ಗೆ ಹಾಕ್ಕೊಳ್ಳೋಣ ಸೊ ಕಾರು ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ಅನ್ನೋದನ್ನ ನೋಡೋಣ ಸೊ ನೋಡ್ಬೋದು ಸ್ಟಾರ್ಟಿಂಗ್ ಸ್ಪೀಡಲ್ಲಿ ಡ್ರೈವಿಂಗ್ ರಿಯರ್ ವ್ಯೂ ಮಾನಿಟರ್ ಅಂತ ಅಂದ್ಬಿಟ್ಟು ಸೊ ಅಪ್ ಟು ಸಮ್ ಸ್ಪೀಡ್ಸ್ವರೆಗೂ ತೋರಿಸುತ್ತೆ ಅದು ಆಮೇಲೆ ಅದು ಆಫ್ ಆಗುತ್ತೆ ಸೊ ಆ್ಯಕ್ಚುಲಿ ಈಕೋ ಮೋಡಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸ್ನೇಹಿತರೆ ನಿಮಗೆ ನಾರ್ಮಲ್ 1.5 liter ಇಂಜಿನ್ ತೊಗೊಂಡಾಗ ಯಾವ ಥರ ಒಂದು ಪರ್ಫಾರ್ಮೆನ್ಸ್ ಫೀಲ್ ಆಗುತ್ತೋ ಸೊ ಆ ಥರ ಒಂದು ಪರ್ಫಾರ್ಮೆನ್ಸ್ ಇದೆ ಸ್ನೇಹಿತರೆ ಇದರಲ್ಲಿ ಸೊ ತುಂಬ ಲೋಯರ್ ಆರ್ ಪಿ ಎಮ್ಸಲ್ಲಿ ನಿಮಗೆ ಕಾರ್ ತುಂಬ ರಿಫೈನ್ಡ್ ಅಂತ ಅನಿಸುತ್ತೆ ಮತ್ತು ತುಂಬ ಸ್ಮೂತ್ ಅಂತ ಅನಿಸುತ್ತೆ ಸೊ ಎಷ್ಟು ಸ್ಮೂತ್ ಅಂತ ಅಂದರೆ ರೋಡಲ್ಲಿ ಎಕ್ಸ್ಟರ್ನಲ್ ನಾಯ್ಸು ಮತ್ತು ಸ್ವಲ್ಪ ಟೈರ್ ನಾಯ್ಸ್ ಬಿಟ್ಟರೆ ಸ್ನೇಹಿತರೆ ಇಂಜಿನ್ ನಾಯ್ಸ್ ಒಂಚೂರು ಇಲ್ಲ ಸೊ ಹುಂಡೈಸ್ ಆರ್ ಬೆಸ್ಟ್ ನೋನ್ ಫಾರ್ ರಿಫೈನ್ಮೆಂಟ್ ಅಂತ ಹೇಳ್ತೀವಲ್ಲ ಸ್ನೇಹಿತರೆ ಸೊ ಅದು ಒನ್ಸ್ ಅಗೇನ್ ಪ್ರೂವ್ಡ್ ಇನ್ ವರ್ನಾ ಅಂತ ಹೇಳ್ಬೋದು ಸೊ ಇಕೋ ಮೋಡಲ್ಲಿ ಇನಿಷಿಯಲ್ ಪಿಕಪ್ಪಲ್ಲಿ ತುಂಬ ಚೆನ್ನಾಗಿದೆ ಗಾಡಿ ಸೊ ಸ್ಮೂತಾಗಿ ಕ್ಯಾರಿ ಮಾಡುವಂಥದ್ದಾಗಿರ್ಬೋದು ಸೊ ತುಂಬ ಚೆನ್ನಾಗಿ ಪಿಕ್ ಆಗುತ್ತೆ ನಿಮಗೆ ಬಟ್ ಒಂದು ಅಗ್ರೆಸಿವ್ ಆಗಿ ಪುಲ್ ಮಾಡಿದಾಗ ನಿಮಗೆ ನಾರ್ಮಲ್ ಮೋಡಲ್ಲಿ ನಿಮಗೆ ಸೊ ಅದೇ ಹೇಳಿದ್ನಲ್ಲ ಸ್ನೇಹಿತರೆ 1.5 liter ಎಂ ಪಿ ಐ ಇಂಜಿನ್ ಹೆಂಗೆ ಪುಲ್ ಮಾಡುತ್ತೆ ನಿಮಗೆ ಸೊ ಆ ಥರದ್ದು ಒಂದು ಫೀಲ್ ಕೊಡುತ್ತೆ ನಿಮಗೆ ಸೊ ತುಂಬ ಒಂಥರ ಅರ್ಜೆನ್ಸಿ ಇರಲ್ಲ ಪುಲ್ಲಲ್ಲಿ ಮತ್ತು ತುಂಬ ಒಂಥರ ಹೆದರಿಕೆ ಕೊಡಲ್ಲ ನಿಮಗೆ ಸೊ ಒಂಥರ ಕಾನ್ಫಿಡೆನ್ಸ್ ಇರುತ್ತೆ ಸ್ನೇಹಿತರೆ ತುಂಬ ಒಂಥರ ಫುಲ್ ಪೊಟೆನ್ಷಿಯಲ್ ಕಾರಲ್ಲಿ ಯೂಸ್ ಆಗದಿರೋದ್ರಿಂದ ಸೊ ಹೊಸ ಬಿಗಿನರ್ಸ್ಗಳಿಗೂ ಸೊ ಹೊಸಬ್ರು ಯಾರು ವರ್ನ ಕಾರ್ ತೊಗೊಂಡವ್ರಿಗೆ ಸೊ ಇಟ್ ವುಡ್ ಬಿ ಹೆಲ್ಪ್ಫುಲ್ ಆ್ಯಕ್ಚುಲಿ ಇಕೋ ಮೋಡು ಸೊ ಇವಾಗ ನೆಕ್ಸ್ಟು ಡ್ರೈವ್ ಮೋಡ್ ಚೇಂಜ್ ಮಾಡೋಣ ಸೊ ನೆಕ್ಸ್ಟು ನಾರ್ಮಲ್ ಮೋಡ್ಗೆ ಹಾಕ್ಕೊಳ್ಳೋಣ ಸೊ ನಾರ್ಮಲ್ ಮೋಡಲ್ಲಿ ನೋಡೋಣ ಯಾವ ಥರ ಪುಲ್ ಆಗುತ್ತೆ ಅಂತ ಅನ್ನೋದು ಕಾರು ನಾರ್ಮಲ್ ಮೋಡಲ್ಲೇ ಒಂದು ಪುಷ್ ಬ್ಯಾಕ್ ಕೊಡ್ತಾ ಇದೆ ಸ್ನೇಹಿತರೆ ಆ್ಯಕ್ಚುಲಿ ಕಾರು ಸೊ ನಾರ್ಮಲ್ ಮೋಡೇನೆ ಆಲ್ಮೋಸ್ಟ್ ಏನು 107 kilometers ಪರ್ ಅವರ್ ಆ್ಯಕ್ಚುಲಿ ಹೋಗ್ತಾ ಇರೋದು ನಾನು ಸೊ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ 107ಗೆ ಬಂತು ಸ್ನೇಹಿತರೆ ಸೊ ದಟ್ಸ್ ಅ ಗುಡ್ ಥಿಂಗ್ ಬಿಕಾಸ್ ಸ್ಪೋರ್ಟ್ ಮಾಡಲು ಇಲ್ಲ ನಾನು ನಾರ್ಮಲ್ ಮೋಡಲ್ಲಿ ಇದ್ದೀನಿ ಸೊ ತುಂಬ ಬ್ರಿಸ್ಕ್ ಆಗಿದೆ ಸ್ನೇಹಿತರೆ ಕಾರ್ ತುಂಬ ಸ್ಟ್ರಾಂಗ್ ಆಗಿ ಪುಲ್ ಮಾಡ್ತಾ ಇದೆ ಸೊ ನಾರ್ಮಲ್ ಮೋಡ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ತುಂಬ ಪಂಚಿ ಆಗಿದೆ ಅಂತಲೇ ಹೇಳ್ಬೋದು ಸೊ ಸ್ಪೋರ್ಟ್ಸ್ ಮೋಡ್ಗೆ ಹಾಕೋಕ್ಕೆ ನಾನು ಬೇಕಂತ ಯೋಚನೆ ಮಾಡ್ತೇನೆ ಬಿಕಾಸ್ ಇಲ್ಲೇ ತುಂಬ ಪುಲ್ ಕೊಡ್ತಾ ಇದೆ ಕಾರು ಇವನ್ ಶಿಫ್ಟ್ಸ್ ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೀವು ಮ್ಯಾನ್ಯಲ್ ಹಾಕ್ಕೊಂಡಿಲ್ಲ ನಾನು ಆಟೋಲ್ ಕೊಟ್ಟಿದ್ದೀನಿ ಶಿಫ್ಟ್ಸ್ ಕೂಡ ತುಂಬ ಫಾಸ್ಟ್ ಆಗಿದೆ ಡಿ ಸಿ ಟಿ ಆಗಿರೋದ್ರಿಂದ ಡಿ ಸಿ ಟಿನೇ ನಿಮಗೆ ಗೊತ್ತಿರುತ್ತೆ ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ಅಂತ ಅನ್ನೋದು ಸೊ ಡ್ಯುಯಲ್ ಕ್ಲಚ್ ಆಗಿರೋದ್ರಿಂದ ನಿಮಗೆ ಬೇಸಿಕ್ಲಿ ಎರಡು ಗೇರಿಂಗ್ ಇರುತ್ತೆ ಆಡ್ ಮತ್ತು ಇವನು ಸೊ ಹಾಗಾಗಿ ಶಿಫ್ಟ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಮತ್ತು ತುಂಬ ಚೆನ್ನಾಗಿ ಕ್ಯಾಲಿಬ್ರೇಟು ಮಾಡಿದ್ದಾರೆ ಹುಂಡೈನವರು ಸೊ ಡೌನ್ ಶಿಫ್ಟ್ ಬೇಕು ಅಂತಂದಾಗ ನೀವು ಥ್ರಾಟಲ್ ಎಷ್ಟು ಒತ್ತುತ್ತೀರಾ ಅದ್ರ ತಕ್ಕ ಹಾಗೆ ಅದು ಡೌನ್ ಶಿಫ್ಟ್ನ ಕೊಡುವಂಥದ್ದು ಸೊ ಸೆನ್ಸಿಟಿವಿಟಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಗೇರ್ ಬಾಕ್ಸ್ದು ಸೊ ನೆಕ್ಸ್ಟು ಸ್ಪೋರ್ಟ್ ಮೋಡ್ಗೆ ಹಾಕ್ಕೊಳ್ಳೋಣ ಸೊ ಯಾವ ಥರ ಪುಲ್ ಮಾಡುತ್ತೆ ಅಂತ ನೋಡೋಣ ಸೊ ಸ್ಪೋರ್ಟ್ ಮೋಡ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಓ ಓ ಓ ಓ ಡ್ಯಾಮ್ ಸ್ನೇಹಿತರೆ ಡ್ಯಾಮ್ ಓ ಮೈ ಗಾಡ್ ನಿಜವಾಗ್ಲೂ ಸ್ನೇಹಿತರೆ ಸ್ಪೋರ್ಟ್ಸ್ ಮೋಡ್ಗೆ ಹಾಕೊಂಡ ತಕ್ಷಣ ಕಾರು ಒಂಥರ ಕಾರ್ ತುಂಬ ವೈಲ್ಡ್ ಆಗಿ ಬಿಹೇವ್ ಮಾಡ್ತಾ ಇದೆ ಸೀರಿಯಸ್ಲಿ ಸೊ ಎಕ್ಸ್ಟ್ರಾ ಗಟ್ಸ್ಬೇಕು ಅಂತಲೇ ಹೇಳ್ಬೋದು ನಾನು ಸ್ಪೋರ್ಟ್ಸ್ ಮೋಡ್ಗೆ ಹಾಕೊಂಡು ಡ್ರೈವ್ ಮಾಡೋಕ್ಕೆ ನಿಮಗೆ ಬಿಕಾಸ್ ಗೇರ್ ಬಾಕ್ಸ್ ಕೂಡ ತುಂಬ ಅಗ್ರೆಸಿವ್ ಆಗುತ್ತೆ ಮತ್ತು ಇಂಜಿನ್ ಕೂಡ ಆಬ್ವಿಯಸ್ಲಿ ತುಂಬ ಅಗ್ರೆಸಿವ್ ಆಗುತ್ತೆ ಸೊ ಯಾವ ಲೆವೆಲ್ಗೆ ಅಗ್ರೆಸಿವ್ ಆಗ್ತಾ ಇದೆ ಅಂತಂದರೆ ಗೇರ್ ಶಿಫ್ಟ್ಸು ಆರ್ ಪಿ ಎಮ್ ಆಲ್ಮೋಸ್ಟ್ ರೆಡ್ ಲೈನ್ವರೆಗೂ ಪುಲ್ ಮಾಡ್ತಾ ಇದೆ ನಿಮಗೆ ಸೊ ಅಷ್ಟು ಅಗ್ರೆಸಿವ್ ಆಗಿದೆ ಇಂಜಿನು ಮತ್ತು ಗೇರ್ ಬಾಕ್ಸು ಸೊ ನಾರ್ಮಲ್ ಮೋಡಲ್ಲೆಲ್ಲ ನಿಮಗೆ ರೆಡ್ ಲೈನ್ವರೆಗೂ ಪುಲ್ ಮಾಡಲ್ಲ ಗಾಡಿ ನಿಮ್ಗೆ ಸಾಮಾನ್ಯವಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಅಲ್ಲಿಂದ ಆಚೆಗೆ ಅದು ಶಿಫ್ಟ್ ಕೊಟ್ಬಿಡುತ್ತೆ ಇಮ್ಮಿಡಿಯೇಟಾಗಿ ಇಟ್ಸ್ ಜಸ್ಟ್ ಲೈಕ್ ಏನ್ ಕಂಫರ್ಟ್ ಮಾಡೋಂತ ಅಂತೀವಲ್ಲ ಸೊ ಗೇರ್ ಬಾಕ್ಸ್ಗೆಲ್ಲ ತುಂಬ ಇದು ಕೊಡಲ್ಲ ಅಗ್ರೆಸಿವ್ ಕೊಡಲ್ಲ ಇವನ್ ಸ್ಟೇರಿಂಗ್ ನೋಡ್ಬೋದು ಸ್ನೇಹಿತರೆ ನೀವು ಸೆಲ್ಫ್ ಸೆಂಟರ್ ಆಯ್ತಾ ಆಟೋಮೆಟಿಕ್ ಆಗದೇನೆ ಸೊ ದಟ್ಸ್ ಅ ಗುಡ್ ಥಿಂಗ್ ಸೊ ಕೆಲವು ಕಾರ್ಗಳಲ್ಲಿ ಸೆಲ್ಫ್ ಸೆಂಟರ್ ಆಗಲ್ಲ ಸೊ ನೀವು ಸ್ಪೋರ್ಟ್ಸ್ ಮೋಡಲ್ಲು ನಾರ್ಮಲ್ ಆಗಿ ಒಂದು ಥ್ರಾಟಲ್ ರೆಸ್ಪಾನ್ಸ್ ಇಟ್ಕೊಂಡ್ರೆ ನೀವು ಸೊ ತುಂಬ ಅಗ್ರೆಸಿವ್ ಆಗೂ ಅದು ಕಾರ್ ಪುಲ್ ಆಗಲ್ಲ ಲೈಕ್ ಒಂದು 3000ಕ್ಕೆಲ್ಲ ಅಪ್ ಶಿಫ್ಟ್ ಆಗ್ತಾ ಹೋಗುತ್ತೆ
ಬಟ್ ಅದೇ ನಿಮಗೆ ಒಂದು ಡೌನ್ ಶಿಫ್ಟ್ ಬೇಕು ಅಂತಂದಾಗ ಗೇರ್ ಬಾಕ್ಸ್ ಯಾವ ತರ ರೆಸ್ಪಾಂಡ್ ಮಾಡುತ್ತೆ ಅಂತ ನೋಡೋಣ. ಸೋ ನಾನು ಬರಿ ಮಾಡಿದೀನಿ ನೋಡಬಹುದು, ಥರ್ಡ್ ಗೇರ್ ಆಕ್ಚುಲಿ ಫುಲ್ ಪುಲ್ ಔಟ್ ಆಗೋಯ್ತು. ಸೊ ಸೆಕೆಂಡ್ ಶಿಫ್ಟ್ ಸೆಕೆಂಡ್ ಗೇರಿಗೆ ಅದು ಡೌನ್ ಶಿಫ್ಟ್ ಮಾಡಲಿಲ್ಲ, ಸೊ ಹಂಗೇನೆ ಕೊಡ್ತು. ಸೊ ಈ ಒಂದು ಪ್ಯಾಡಲ್ ಶಿಫ್ಟರ್ಸ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಸ್ನೇಹಿತರೆ, ನೋಡ್ಬೋದು ನೀವು. ಸೊ ನಾನು ಪ್ಯಾಡಲ್ ಶಿಫ್ಟರ್ಸ್ ಯೂಸ್ ಮಾಡಿದ ತಕ್ಷಣ ಸೊ ಆಟೋಮೆಟಿಕ್ ಇರೋದು ಮ್ಯಾನ್ಯುವಲ್ ಮೋಡಿಗೆ ಶಿಫ್ಟ್ ಆಗ್ಬಿಡುತ್ತೆ ಆಟೋಮೆಟಿಕ್ ಆ ಕಾರು. ಸೊ ದಟ್ಸ್ ಅ ಗುಡ್ ಥಿಂಗ್. ಸೊ ಕಂಪ್ಲೀಟ್ ಮ್ಯಾನ್ಯುವಲ್ ಕಂಟ್ರೋಲ್ ಕೊಡಲ್ಲ ನಿಮಗೆ ಪ್ಯಾಡಲ್ ಶಿಫ್ಟರ್ಸ್, ಅಪ್ ಟು ಸಮ್ ಎಕ್ಸ್ಟೆಂಟ್ ವರ್ಗೂ ಕೊಡತ್ತೆ. ಕಂಪ್ಲೀಟ್ ರೆಡ್ ಲೈನ್ಗೆ ನೀವು ಪುಷ್ ಮಾಡ್ತಾ ಇದ್ರ ಕಾರ್ ಅಂತ ಆಟೋಮೆಟಿಕ್ ಆಗಿ ಅದು ಅಪ್ ಶಿಫ್ಟ್ ಮಾಡುತ್ತೆ. ಬಟ್ ಒಂದ್ ವೇಳೆ ನೀವೇನಾದ್ರೂ ಒಂದು 4000 ಆರ್ ಪಿ ಎಂ ವರ್ಗೂ ಮಾತ್ರ ಇದ್ದೀರಾ ಅಂತಂದ್ರೆ ಸೊ ಇಟ್ ಡೂ ಹೋಲ್ಡ್ಸ್ ಅ ಗೇರ್, ಅಪ್ ಶಿಫ್ಟ್ ಅಂತೂ ಮಾಡಲ್ಲ. ಸೊ ಸರ್ಟೈನ್ ಕಂಡೀಷನ್ಸ್ ಅಲ್ಲಿ ಅಥವಾ ಸರ್ಟೈನ್ ಆರ್ ಪಿ ಎಂಸ್ ಅಲ್ಲಿ ಮಾತ್ರ ನಿಮಗೆ ಮ್ಯಾನ್ಯುವಲ್ ಕಂಟ್ರೋಲ್ ಕೊಡುತ್ತೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಸೊ ನಿಮಗೆ ಗೊತ್ತೇ ಇರುತ್ತೆ ಸ್ನೇಹಿತರೆ, ವರ್ನಾ ಇಸ್ ನಾಟ್ ಅ ಡ್ರೈವರ್ಸ್ ಓರಿಯೆಂಟೆಡ್ ಕಾರ್. ಸೊ ವರ್ನಾ ಇಸ್ ಆಲ್ ಅಬೌಟ್ ಕಂಫರ್ಟ್ ಸ್ನೇಹಿತರೆ. ಸೊ ಆ ಕಂಫರ್ಟ್ ವೈಸ್ ಅಲ್ಲಿ ಸೊ ಹುಂಡೈ ದೇ ಹ್ಯಾವ್ ನೈಲ್ಡ್ ಇಟ್ ಅಂತಾನೆ ಅನ್ಬೋದು. ಬಿಕಾಸ್ ಸಸ್ಪೆನ್ಷನ್ ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ಸ್ನೇಹಿತರೆ, ಸೊ ಇಟ್ಸ್ ಟೂ ಡ್ಯಾಮ್ ಸಾಫ್ಟ್. ಸೊ ಕಂಪ್ಲೀಟ್ ಆಗಿ ಏನೇನ್ ನಿಮಗೆ ಪಾಟ್ ಹೋಲ್ಸ್ ಆಗಿರ್ಬೋದು, ಅಂಡ್ಯುಲೇಷನ್ಸ್ ಗಳಾಗಿರ್ಬೋದು, ಅಥವಾ ರಫ್ ಪ್ಯಾಚ್ ಆಗಿರ್ಬೋದು, ಅಥವಾ ಒಂದು ಹಂಪ್ಸ್ ಗಳಾಗಿರ್ಬೋದು, ಅಥವಾ ಒಂದು ಶಾರ್ಪ್ ಶಾರ್ಪ್ ಹಂಪ್ಸ್ ಗಳು ಕೆಲವು ಬರುತ್ತೆ, ಒಂದು ನಾರ್ಮಲ್ ಆಗಿ ಹಿಂಗೆ ಕೊಟ್ಟಿರಲ್ಲ. ಸೊ ನಮ್ಮ ಇಂಡಿಯನ್ ರೋಡ್ಸ್ ಆಗಿರೋದ್ರಿಂದ ಹೆಂಗೆಂಗ್ ಬೇಕೋ ಹಂಗಂಗೆಲ್ಲ ಕೆಟ್ಟದಾಗೆಲ್ಲ ಡಿಸೈನ್ ಮಾಡ್ಕೊಂಡು ಹಂಪ್ಗಳನ್ನ ಹಾಕಿರ್ತಾರೆ. ಸೊ ಅಂತ ಒಂದು ಶಾರ್ಪ್ ಬಂಪ್ಸ್ ನು ಕೂಡ ತುಂಬಾ ಚೆನ್ನಾಗಿ ತಗೋತಾರೆ ಸ್ನೇಹಿತರೆ ಈ ಸಸ್ಪೆನ್ಷನ್. ಸೊ ದಟ್ಸ್ ಅ ಗುಡ್ ಥಿಂಗ್. ಸೊ ಕಂಫರ್ಟ್ ಅಂತ ಬಂದಾಗ ಸೊ ದೇರ್ ಇಸ್ ನೋ ಬೀಟಿಂಗ್ ವರ್ನಾ ಸ್ನೇಹಿತರೆ. ಸೊ ಅಷ್ಟು ಚೆನ್ನಾಗಿದೆ ವರ್ನಾ. ಬ್ರೇಕಿಂಗ್ ವೈಸ್ ನೋಡೋದಾದ್ರೆ ಸ್ನೇಹಿತರೆ, ಆಕ್ಚುಲಿ ಬ್ರೇಕ್ಸ್ ಈಸ್ ಕ್ವೈಟ್ ಪ್ರೋಗ್ರೆಸಿವ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಬೈಕ್ ಚೆನ್ನಾಗೆ ಕೊಡುತ್ತೆ, ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಇನ್ನ ತುಂಬಾ ಚೆನ್ನಾಗೆ ಹಿಡಿಯತ್ತೆ. ಸೊ ಪೆಡಲ್ ಫೀಲ್ ಕೂಡ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಬ್ರೇಕಿಂಗ್ದು. ಸೊ ನಿಮಗೆ ಒಂದು ಹಾರ್ಡ್ ಬ್ರೇಕ್ ಮಾಡಿ ತೋರಿಸ್ತೀನಿ ನಿಮಗೆ ಮುಂದೆ ಒಂದು ಯಾವ್ದೋ ಒಂದು ಸಿಚುಯೇಷನ್ ಬಂದಾಗ. ಸೊ ಬಟ್ ಬಾನೆಟ್ ವ್ಯೂ ಎಲ್ಲ ತಗೊಂಡ್ರೆ ಸ್ನೇಹಿತರೆ ನಿಮಗೆ ವರ್ನಾ ಅಲ್ಲಿ, ಓ ಮೈ ಗಾಡ್ ಏನ್ ಎಳಿಯತ್ತೆ ಗುರು, ಅಪ್ಪ ದೇವ್ರೆ. ಸೊ ಬಾನೆಟ್ ವ್ಯೂ ಅಂತ ತಗೊಂಡ್ರೆ ಸ್ನೇಹಿತರೆ, ಸೊ ಇಟ್ಸ್ ಅನ್ ಸೆಡಾನ್ ಆಗಿರೋದ್ರಿಂದ ಸೊ ಸ್ವಲ್ಪ ಏರೋಡೈನಮಿಕ್ ಆಗಿರ್ಲಿ ಅಂತ ಅಂದ್ಬಿಟ್ಟು ಬಾನೆಟ್ ಎಲ್ಲ ಸ್ವಲ್ಪ ಕೆಳ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಆಬ್ವಿಯಸ್ಲಿ ಮುಂದೆ ಎಲ್ಲ ಕಾಣಲ್ಲ, ಸೊ ನಿಮ್ಮ ಒಂದು ಅಂದಾಜ್ ಮೇಲೆ ಗೇಜ್ ಮೇಲೇನೆ ಓಡಿಸ್ಕೋಬೇಕಾಗತ್ತೆ. ಜೊತೆಗೆ ವರ್ನಾ ಇವಾಗ ಸ್ವಲ್ಪ ಲಾಂಗರ್ ಕಾರ್ ಆಗಿರೋದ್ರಿಂದ ಸೊ ಸ್ವಲ್ಪ ಯೂ ಟರ್ನ್ ತಗೋಬೇಕಾರಾಗಿರ್ಬೋದು, ಅಥವಾ ಒಂದು ನಾರ್ಮಲ್ ಟರ್ನ್ ತಗೋಬೇಕಾರಾಗಿರ್ಬೋದು. ಸೊ ಎಲ್ಲಾದ್ರಲ್ಲೂ ನಿಮಗೆ ಯೋಚನೆ ಮಾಡಿ ತಗೋಬೇಕಾಗತ್ತೆ. ಸೊ ಬನ್ನಿ ಸ್ನೇಹಿತರೆ, ಒಂದು ರೌಂಡ್ ಸ್ಪೋರ್ಟ್ಸ್ ಮಾಡಲ್ ಇದ್ದೀನಿ. ಸೊ ನಿಮಗೋಸ್ಕರ ಒಂದು ಕಾರ್ನ ಲಾಂಚ್ ಮಾಡಿ ತೋರಿಸ್ತೀನಿ, ಮತ್ತೆ ಲಾಂಚ್ ಮಾಡಿ ಹೇಳ್ತೀನಿ ಗಾಡಿ ಹೇಗಿರುತ್ತೆ ಅಂತ. ಸೊ ಪೂರ್ತಿ ರೆವ್ ಆಗಲ್ಲ ಸ್ನೇಹಿತರೆ, ಆಕ್ಚುಲಿ ನಾನು ರೆವ್ ಮಾಡಿದೆ 1500 ಆರ್ ಪಿ ಎಂ ವರ್ಗೂ ಅಷ್ಟೇ ರೆವ್ ಆಗ್ತಾ ಇರೋದು. ಸೊ ನೋಡ್ಬೋದು ನೀವು ಅಲ್ಲಿಂದ ಆಚೆಗೆ ಡೌನ್ ಮಾಡ್ಬಿಡತ್ತೆ, ಬಿಕಾಸ್ ಡಿ ಸಿ ಟಿ ಆಗಿರೋದ್ರಿಂದ ಇದು. ಸೊ ಪೂರ್ತಿಯಾಗಿ ರೆವ್ ಮಾಡಕ್ ಬಿಡಲ್ಲ. ಸೊ ಲಾಂಚ್ ಮಾಡೋಣ. ಪೂರ್ತಿ ಪುಷ್ ಬ್ಯಾಕ್ ಕೊಡತ್ತೆ ಸ್ನೇಹಿತರೆ, ಆಲ್ಮೋಸ್ಟ್ 5000 ಆರ್ ಪಿ ಎಂಗೆ ಕಾರು ಇದಾಗ್ತಾ ಇದೆ. ಓ ಮೈ ಗಾಡ್, 100 ಅಲ್ಲಿ ಇತ್ತು ಗಾಡಿ, ಸೊ ಒಂದೇ ಸಲ ಟಕ್ ಅಂತ ಬಂದ್ಬಿಡ್ತು ಝೀರೋಗೆ. ಆಲ್ಮೋಸ್ಟ್ 10 ಕಿಲೋಮೀಟರ್ ಪರ್ ಅವರ್ ಸ್ನೇಹಿತರೆ ನಾನು ಬಂದಿದ್ದು ಈಗ ಯೂ ಟರ್ನ್ ತಗೋಬೇಕಾರೆ. ಸೊ ಇಟ್ಸ್ ಟೂ ಅಗ್ರೆಸಿವ್ ಸ್ನೇಹಿತರೆ, ನಿಜವಾಗ್ಲೂ ಲಾಂಚ್ ಕೂಡ ತುಂಬಾ ಚೆನ್ನಾಗಾಯ್ತು ಗಾಡಿ. ಸೊ ವೀಲ್ ಸ್ಪಿನ್ ಮಾಡಕ್ ಬಿಡಲ್ಲ, ಟ್ರಾಕ್ಷನ್ ಕಂಟ್ರೋಲ್ ನಾನು ಆನ್ ಅಲ್ಲಿ ಇಟ್ಟಿರೋದ್ರಿಂದ ಸೊ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡಿ ಲಾಂಚ್ ಮಾಡೋ. ವೀಲ್ ಸ್ಪಿನ್ ಆಗಲ್ಲ, ಬಟ್ ಸ್ಟಿಲ್ ಸೇಫ್ಟಿ ಪರ್ಪಸ್ಗೆ ಬೇಡ ಅಂತ ಅನಿಸ್ತಾ ಇದೆ ನನಗೆ. ಸೊ ಬಾಡಿ ರೋಲ್ ಅಂತ ತಗೊಂಡ್ರೆ ಸೊ ಸ್ವಲ್ಪ ಲಾಂಗ್ ಕಾರ್ ಆಗಿರೋದ್ರಿಂದ ಸ್ವಲ್ಪ ಬಾಡಿ ರೋಲ್ ಫೀಲ್ ಆಗುತ್ತೆ ಸ್ನೇಹಿತರೆ ನಿಮಗೆ. ಬಟ್ ಸ್ಟಿಲ್ ಹುಂಡೈನವರು ವರ್ಕ್ ಮಾಡಿ ತುಂಬ ಚೆನ್ನಾಗಿ ಕಂಟ್ರೋಲ್ಗೆ ತಗೊಂಡಿದ್ದಾರೆ, ಬಟ್ ಸ್ಟಿಲ್ ಸಡನ್ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಫೀಲ್ ಆಗುತ್ತೆ. ಸೊ ದಟ್ಸ್ ಫೈನ್. ಇನ್ನ ಕ್ಲಚ್ದು ಸೆನ್ಸಿಟಿವಿಟಿ ನೋಡೋದಾದ್ರೆ ಸ್ನೇಹಿತರೆ, ಸೊ ಬ್ರೇಕ್ ಬಿಟ್ಟ ತಕ್ಷಣ ಕಾರ್ ಆಕ್ಚುಲಿ ಮೂವ್ ಆಗತ್ತೆ ನಿಮಗೆ. ಸೊ ನೋಡ್ಬೋದು ಆಕ್ಚುಲಿ ಇವಾಗ 6 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಕ್ರಾಲ್ ಆಗ್ತಾ ಇದೆ. ಸೊ ಇಟ್ಸ್ ನಾಟ್ ಟೂ ಅಗ್ರೆಸಿವ್ ಆಕ್ಚುಲಿ. ಸೊ ದಟ್ಸ್ ಅ ಗುಡ್ ಥಿಂಗ್ ಆಕ್ಚುಲಿ. ಸೊ ನಾನು ಅವಾಗಲೇ ಹೇಳ್ದಂಗೆ ಡಿಪೆಂಡಿಂಗ್ ಅಪಾನ್ ದ ಡ್ರೈವ್ ಮೋಡ್ ನೀವು ಥ್ರಾಟಲ್ ರೆಸ್ಪಾನ್ಸ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ನಿಮಗೆ. ಲೈಕ್ ಪೆಡಲ್ ರೆಸ್ಪಾನ್ಸ್ ಇಲ್ಲ ಸ್ನೇಹಿತರೆ, ಸೊ ಇಟ್ಸ್ ನಾಟ್ ಟೂ ಅಗ್ರೆಸಿವ್ ಆಕ್ಚುಲಿ. ನಾರ್ಮಲ್ ಮೋಡಲ್ಲಿ ಇದೀನಿ ನಾನು ಇವಾಗ. ಸೊ ಸ್ವಲ್ಪ ಪ್ರೆಸ್ ಮಾಡಿದಾಗ ಸೊ ಒಂದು 0.5 ಸೆಕೆಂಡ್ಸ್ ಅಷ್ಟು ಟೈಮ್ ತಗೊಳತ್ತೆ ಅಂತ ಅನ್ಸುತ್ತೆ. ಸೊ ದಟ್ಸ್ ಅ ಗುಡ್ ಥಿಂಗ್ ಆಕ್ಚುಲಿ ನನ್ನ ಪ್ರಕಾರ, ಬಿಕಾಸ್ ಡ್ರೈವ್ ಮೋಡ್ ಅಂತ ತಗೊಂಡಾಗ ನಾವು ಯಾವ ಡ್ರೈವ್ ಮೋಡಲ್ಲಿ ಇರ್ತೀವೋ ಆಸ್ ಪರ್ ದಟ್ ಕಾರ್ ಕೂಡ ಬಿಹೇವ್ ಮಾಡಿದಾಗ ಸೊ ನಮಗೊಂದು ಲೈಕ್ ಒಂದು ಫೀಲ್ ಕೊಡ್ತಾ ಇರತ್ತೆ ಆಕ್ಚುಲಿ. ಅದು ಲೈಕ್ ಒಂಥರ ಲೈಫ್ಲೆಸ್ ಅಂತ ಅನ್ಸಲ್ಲ ನಮ್ಗೆಲ್ಲೂ. ಸೊ ಲೈಫ್ಲೆಸ್ ಅಲ್ಲ ಅಂತ ಅಂದ ತಕ್ಷಣ ನನಗೆ ನೆಕ್ಸ್ಟ್ ನೆನಪಾಗಿದ್ದು ಒಂದು ಸ್ಟೇರಿಂಗ್ ಫೀಡ್ಬ್ಯಾಕ್ ಸ್ನೇಹಿತರೆ.
ಸೊ ಹುಂಡೈ ಕಾರ್ಸ್ ಗಳಲ್ಲಿ ನಿಮಗೆ ಗೊತ್ತೇ ಇರುತ್ತೆ ಮುಂಚೆಯಿಂದಾನು ಸೊ ತುಂಬಾ ಒಂಥರ ರಿಚ್ ಫೀಲ್ ಅಂಡ್ ಫೀಡ್ಬ್ಯಾಕ್ ಇರುವಂತಹ ಸ್ಟೀರಿಂಗ್ ವೀಲ್ ಅಲ್ಲ ಹುಂಡೈ ಕಾರ್ಸ್ ಗಳದು ಹಳೆ ಹುಂಡೈಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಸ್ನೇಹಿತರೆ ಸೊ ಈಗಿರೋ ಪ್ರೆಸೆಂಟ್ ಈ ವರ್ನಾದು ಸ್ಟೀರಿಂಗ್ ಆಕ್ಚುಲಿ ಲೈಟ್ ಆಗಿದೆ ಅಂದ್ರೆ ತುಂಬಾ ಲೈಟ್ ಆಗಿದೆ ಅಥವಾ ಏನೊಂದು ಲೈಫ್ಲೆಸ್ ಅಂತ ಏನ್ ಹೇಳ್ತೀವಿ ನಾವು ಹಳೆ ಹುಂಡೈ ಕಾರ್ಸ್ ಗಳದು ಸೊ ಆ ತರದ ಒಂದು ಫೀಲ್ ಆರ್ ಫೀಡ್ಬ್ಯಾಕ್ ಇಲ್ಲ ಸೊ ಲೋಯರ್ ಸ್ಪೀಡ್ಸ್ ಅಲ್ಲಿ ನಿಮಗೆ ಸ್ವಲ್ಪ ಇದಾಗಿರುತ್ತೆ ಲೈಟ್ ಆಗಿರುತ್ತೆ ಬಟ್ ಹೋಗ್ತಾ ಹೋಗ್ತಾ ಸ್ನೇಹಿತರೆ ಸೊ ಇದು ವೇ ಅಪ್ ಸೊ ತುಂಬಾ ಒಂಥರ ಜರ್ಮನ್ ಸ್ಟ್ಯಾಂಡರ್ಡ್ಸ್ ಏನಿದೆ ಸೊ ಆ ತರ ನೀವುಗಳು ಎಕ್ಸ್ಪೆಕ್ಟ್ ಮಾಡಬೇಡಿ ಬಟ್ ಸ್ಟೇರಿಂಗ್ ಡೂ ವೇ ಅಪ್ ಸ್ನೇಹಿತರೆ ತುಂಬಾ ಒಂಥರ ಲೈಫ್ಲೆಸ್ ಅಂತ ಅನ್ಸೋದಾಗ್ಲಿ ಅಥವಾ ನಿಮಗೆ ಕಾನ್ಫಿಡೆನ್ಸ್ ಇನ್ಸ್ಪೈರಿಂಗ್ ಅಲ್ಲದೆ ಇರೋ ಅಂತದ್ ಹೇಳ್ತೀವಲ್ಲ ಸೊ ಆ ತರ ಎಲ್ಲೂ ಇಲ್ಲ ಬಟ್ ತುಂಬಾ ಒಂಥರ ಓವರ್ ಸ್ಪೀಡಿಂಗ್ ಅಲ್ಲಿ ಇದ್ದೀರಾ ಅಥವಾ ಮೋರ್ ದನ್ 100 ಇದ್ದೀರಾ ಅಂತಂದಾಗ ಸೊ ಸ್ವಲ್ಪ ನಿಮಗೆ ಸ್ಟೇರಿಂಗ್ ಸ್ವಲ್ಪ ಎಲ್ಲೊಂದ್ ಕಡೆ ಲೂಸ್ ಅಂತ ಅನ್ಸುತ್ತೆ ನಿಮಗೆ ಸೊ ಅಷ್ಟು ಬಿಟ್ಟು ಬಿಲೋ 100 ಆರ್ 120 ನಿಮಗೆ ಸೊ ತುಂಬಾ ಚೆನ್ನಾಗಿ ಸ್ಟೇರಿಂಗ್ ನಿಮಗೆ ರಿಯಾಕ್ಟ್ ಮಾಡುತ್ತೆ ಸೊ ನಾವಾಗ ಹೇಳ್ದಂಗೆ ಲೋ ಸ್ಪೀಡ್ಸ್ ಅಲ್ಲಿ ನಿಮಗೆ ಸಿಟಿ ಟುವೆಲ್ಲಿಂಗ್ ಅಲ್ಲಿ ಮತ್ತೆ ಸಿಟಿಲಿ ಓಡ್ಸಕ್ ಆಗಿರ್ಬೋದು ಸೊ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅದು ಸೊ ಸ್ಟೇರಿಂಗ್ ಫೀಡ್ಬ್ಯಾಕ್ ವೈಸ್ ಸೊ ಇಟ್ಸ್ ಎನ್ ಡಿಸೆಂಟ್ ಒನ್ ಅಂತ ಅನ್ಬೋದು ಸೊ ಹಾರ್ನ್ ಕತೆ ನೋಡೋದಾದ್ರೆ ನೋಡ್ಬೋದು ಸ್ನೇಹಿತರೆ ಆಕ್ಚುಲಿ ಇಟ್ಸ್ ಅ ಫೇವ್ರೆಟ್ ಒನ್ ನನಗೆ ಈ ಹಾರ್ನ್ ಸೊ ಜರ್ಮನ್ ಕಾರ್ಸ್ ಗಳಲ್ಲಿ ನಾವೇನ್ ನೋಡ್ತೀವಿ ಆ ತರದ ಹಾರ್ನ್ ಇದು ನೋಡ್ಬೋದು ನೀವು ಸೌಂಡ್ ಕೇಳಿಸ್ಕೊಳ್ಳಿ ಸೊ ನೋಡ್ಬೋದು ಸಖತ್ ಆಗಿದೆ ಮಾತ್ರ ಸ್ನೇಹಿತರೆ ಸಖತ್ ಇಷ್ಟ ಆಯ್ತು ಇದು ಬೇರೆ ನಾರ್ಮಲ್ ಐಟೆನ್ ಆಗಿರ್ಬೋದು ಸೊ ಆ ಕಾರ್ ಗಳಲ್ಲಿ ಒಂದು ನಾರ್ಮಲ್ ಒಳಗೆ ಕೀ 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 ಅನ್ನೋದು ಒಂದು ಆ ತರದ ಒಂದು ಕೊಡ್ತಾ ಇದ್ರು ಹಾರ್ನ್ ಬಟ್ ಇದ್ರಲ್ಲಿ ತುಂಬಾ ಚೆನ್ನಾಗಿದೆ ಹಾರ್ನ್ ಸೊ ದಟ್ಸ್ ಅ ಗುಡ್ ಥಿಂಗ್ ಸೊ ಈ ಕಾರ್ ಇದು ಗೇರಿಂಗ್ ವೈಸ್ ಗೇರಿಂಗ್ ಸ್ವಲ್ಪ ಟಾಲರ್ ಸೈಡ್ ಇದೆ ಸ್ನೇಹಿತರೆ ಬಿಕಾಸ್ ಸೆಕೆಂಡ್ ಗೇರ್ ಅಲ್ಲಿ ಆಲ್ಮೋಸ್ಟ್ 90 ಕಿಲೋಮೀಟರ್ ಸ್ಪೀಡ್ ರೀಚ್ ಆಗ್ತಾ ಇದೆ ಈ ಕಾರು ಟಾಲ್ ಗೇರಿಂಗ್ ಕೊಟ್ಟಿರೋದ್ರಿಂದ ನಿಮಗೆ ಡಿಸಿಟಿಲಿ ಓಕೆ ಸ್ನೇಹಿತರೆ ಬಟ್ ಮ್ಯಾನ್ಯುಯಲ್ ಅಲ್ಲಿ ನಿಮಗೆ ಯು ಹ್ಯಾವ್ ಟು ವರ್ಕ್ ಆನ್ ಇಟ್ ಬಿಕಾಸ್ ತುಂಬಾ ಟಾಲ್ ಕೇರಿಂಗ್ ಆಗಿರೋದ್ರಿಂದ ಜೊತೆಗೆ ಟರ್ಬೋ ಗಾಡಿ ಆಗಿರೋದ್ರಿಂದ ಇದು ನಿಮಗೆ ಟರ್ಬೋಲಾಗೆಲ್ಲ ಸ್ವಲ್ಪ ಫೀಲ್ ಆಗುತ್ತೆ ಆಕ್ಚುಲಿ ಲೋ ಎಂಡ್ ರೆವ್ಸ್ ಅಲ್ಲಿ ನಿಮಗೆ ಸೊ ಒಂದ್ಸಲ ನಿಮಗೆ ಟರ್ಬೋ ಸ್ಪೂಲ್ ಅಪ್ ಆಯ್ತು ಒಂದ್ಸಲ ಮಿಡ್ ರೇಂಜ್ ಹತ್ತತ್ರ ನೀವು ಬರ್ತಾ ಇದೀರಾ ಅಂತಂದಾಗ ಅಥವಾ ಲೋ ಎಂಡ್ ಇಂದ ನೀವು ಆಚೆ ಬಂದ್ರಿ ಅಂತಂದಾಗ ಸೊ ತುಂಬಾ ಸ್ಟ್ರಾಂಗ್ ಆಗಿ ಪುಲ್ ಔಟ್ ಆಗುತ್ತೆ ಕಾರು ಬಟ್ ನಿಮಗೆ ಒಂದು ಕ್ವಿಕ್ ಓವರ್ಟೇಕ್ ಬೇಕು ಅಂದಾಗ ಮ್ಯಾನ್ಯಲ್ಲಿ ನೀವು ಮ್ಯಾನ್ಯಲ್ ಕಾರ್ ತಗೊಂಡಿದ್ದೀರಾ ಅಂತಂದಾಗ ಟರ್ಬೋ ಸೊ ನೀವು ಆಬ್ವಿಯಸ್ಲಿ ಗೇರ್ ಬಾಕ್ಸ್ ನ ವರ್ಕೌಟ್ ವರ್ಕ್ ಮಾಡಬೇಕಾಗತ್ತೆ ಲೈಕ್ ನೀವು ಫಿಫ್ತ್ ಗೇರ್ಲಿ ಫೋರ್ತ್ ಗೇರ್ಲಿ ಇದ್ದೀರಾ ಅಂತಂದ್ರೆ ಸೊ ಆಬ್ವಿಯಸ್ಲಿ ಸೆಕೆಂಡ್ ಗೇರ್ ಥರ್ಡ್ ಗೇರಿಗೆ ಬರಲೇಬೇಕಾಗತ್ತೆ ಕ್ವಿಕ್ ಓವರ್ಟೇಕ್ ಮಾಡ್ತಾ ಇದೀರಾ ಅಂತಂದಾಗ ಅಂಡ್ ಆಬ್ವಿಯಸ್ಲಿ ನೀವು ಸ್ಪೀಡ್ ಕೂಡ ಡಿಪೆಂಡ್ ಆಗುತ್ತೆ ಯಾವ ಸ್ಪೀಡ್ ಅಲ್ಲಿ ಇದ್ದೀರಾ ಅಂತ ಅನ್ನೋದ್ರ ಮೇಲೆ ಸೊ ನೀವು ಆಸ್ ಸಿಂಪಲ್ ಆಸ್ ದಟ್ ಸ್ನೇಹಿತರೆ ಸೊ ಲೋ ಎಂಡ್ ಏನಿರುತ್ತೆ ಅದಕ್ಕಿನ ಎಬೋವ್ ನೀವು ಕಾರ್ನ ಇಟ್ಕೊಂಡ್ರೆ ಸೊ ಟರ್ಬೋ ಸ್ಪೂಲ್ ಅಪ್ ಆಗಿ ಇರುತ್ತೆ ಸೊ ನಿಮಗೆ ಪೂಲ್ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ ಸೊ ಟರ್ನಿಂಗ್ ರೇಡಿಯಸ್ ಎಲ್ಲ ಆಕ್ಚುಲಿ ನೋಡ್ಬೋದು ಸ್ನೇಹಿತರೆ ಸೊ ಇಟ್ಸ್ ಕ್ವೈಟ್ ಗುಡ್ ಆಕ್ಚುಲಿ ಸೊ ಲಾಂಗ್ ಕಾರ್ ಆಗಿದ್ರು ಸೊ ಚೆನ್ನಾಗಿ ತಗೋತಾ ಇದೆ ಸೊ ಇನ್ನ ಈ ಕಾರಲ್ಲಿ ಆಡಿಯೋ ಸಿಸ್ಟಮ್ ಎಲ್ಲ ಟೆಸ್ಟ್ ಮಾಡಬೇಕು ನಿಮಗೆ ಸೊ ಎಟ್ ದ ಎಂಡ್ ಆಫ್ ದ ವಿಡಿಯೋ ನಿಮಗೆ ಆಡಿಯೋ ಟೆಸ್ಟ್ ಎಲ್ಲ ಮಾಡಿ ಹಾಕ್ತೀನಿ ಕಾರಲ್ಲಿ ಎಡಾಸ್ ಫೀಚರ್ಸ್ ಇದೆ ಅಂತ ಹೇಳಿದ್ದೆ ಅಲ್ವಾ ಸ್ನೇಹಿತರೆ ಸೊ ಎಡಾಸ್ ಫೀಚರ್ಸ್ ಆಕ್ಚುಲಿ ಕಾರ್ ಹೆಂಗ್ ವರ್ಕ್ ಆಗತ್ತೆ ಅಂತ ನೋಡೋಣ ಮೊದಲನೇದಾಗಿ ಲೇನ್ ಕೀಪ್ ಅಸಿಸ್ಟ್ ನೋಡೋಣ ಬಿಕಾಸ್ ಇಲ್ಲಿ ಒಂದು ಕ್ಯಾಮ್ರಾ ಕೊಟ್ಟಿರೋದು ನಾನು ಹೇಳಿದ್ದೆ ನಿಮಗೆ ಸೊ ಲೇನ್ ಕೀಪ್ ಅಸಿಸ್ಟ್ಗೆ ಸ್ಟೇರಿಂಗ್ ಮೇಲೆ ಒಂದು ಬಟನ್ ಇದೆ ಸ್ನೇಹಿತರೆ ಸೊ ಆ ಬಟನ್ ನೀವು ಆಕ್ಟಿವೇಟ್ ಮಾಡಬೇಕು ಸೊ ಅದು ಆಕ್ಟಿವೇಟ್ ಮಾಡಿದ್ರೆ ಆಗಲ್ಲ ಸೊ ಒಂಥರ ಹೆವಿ ಫೈಟಿಂಗ್ ಇರುತ್ತೆ ಸ್ನೇಹಿತರೆ ಅದು ಸ್ಟೇರಿಂಗ್ ಜೊತೆಗೆ ನೀವು ಅದನ್ನ ಆನ್ ಮಾಡ್ಕೊಂಡಾಗ ಸೊ ನೋಡ್ಬೋದು ನಾನು ಬಿಟ್ಟಿದ್ದೀನಿ ಇವಾಗ ಸೊ ನೋಡ್ಬೋದು ಸ್ಟೇರಿಂಗ್ ವಾಪಸ್ ಎಳೆದು ಕೂರಿಸ್ತಾ ಇದೆ ನನ್ನ ಅದೇ ಲೈನ್ಗೆ ಮಧ್ಯದ ಲೈನ್ಗೆ ಎಳೆದು ಕೂರಿಸ್ತಾ ಇದೆ ನೋಡ್ಬೋದು ನೀವು ಸ್ಟೇರಿಂಗ್ ಆಟೋಮೆಟಿಕ್ ಆಗಿ ತಗೋತಾ ಇರೋವಂಥದ್ದು ಸೊ ಲೇನ್ ಕೀಪ್ ಅಸಿಸ್ಟ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಆ್ಯಕ್ಚುಲಿ ಸೊ ನಿಮಗೆ ಇಂಡಿಯಾದಲ್ಲಿ ಲೇನ್ ಕೀಪ್ ಅಸಿಸ್ಟ್ ಎಲ್ಲ ವರ್ಕ್ ಆಗಬೇಕು ಅಂತಂದರೆ ಪ್ರಾಪರ್ ಹೈವೇಗಳಲ್ಲಿ ಲೇನ್ಗಳನ್ನೆಲ್ಲ ಮಾರ್ಕಿಂಗ್ಸ್ಗಳು ಚೆನ್ನಾಗಿ ಕೊಟ್ಟಿರಬೇಕು ಸ್ನೇಹಿತರೆ ಸೊ ನಿಮಗೆ ಕಾಣ್ತಾ ಇದೆ ಅನ್ಕೋತೀನಿ ಎದುರುಗಡೆ ಸೊ ಇವಾಗ ಇನ್ನೊಂದ್ಸಲ ಟೆಸ್ಟ್ ಮಾಡೋಣ ಸೊ ಕೊಟ್ಟಿದ್ದೀನಿ ಇವಾಗ ಸ್ಟೇರಿಂಗ್ ಬಿಟ್ಟಿದ್ದೀನಿ ಸೊ ನೋಡ್ಬೋದು ವಾಪಸ್ ಬಂದು ಕೂರಿಸ್ತು ನನ್ನ ಅದೇ ಲೇನಿಗೆ ಬಂದು ಕೂರಿಸ್ತು ಸೊ ದಟ್ಸ್ ಅ ಗುಡ್ ಥಿಂಗ್ ಸೊ ಮುಂದ್ಗಡೆ ಇನ್ನೊಂದು ಗಾಡಿ ಇದೆ ಸೊ ಫ್ರಂಟ್ ಕೊಲಿಷನ್ ವಾರ್ನಿಂಗ್ ಟೆಸ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಹೆಂಗ್ ವರ್ಕ್ ಆಗತ್ತೆ ಅಂತ ಅನ್ನೋದು ಸೊ ನಾನಿವಾಗ ಬ್ರೇಕ್ ಮೇಲೆ ಕಾಲಿಟ್ಟಿಲ್ಲ ಸೊ ನೋಡ್ಬೋದು ಸೊ ಕಾರ್ ಅದಾಗ ಬ್ರೇಕ್ ಮಾಡಬೇಕಿತ್ತು ಆಕ್ಚುಲಿ ಅದು ಬ್ರೇಕ್ ಮಾಡಲಿಲ್ಲ ಸೊ ಇನ್ನೊಂದ್ಸಲ ಟೆಸ್ಟ್ ಮಾಡೋಣ ಸ್ನೇಹಿತರೆ ಸೊ ಬಟ್ ವಾರ್ನಿಂಗ್ ಅಂತೂ ಕೊಡ್ತು ನನಗೆ ಸೊ ಇನ್ನೊಂದ್ಸಲ ಟೆಸ್ಟ್ ಮಾಡೋಣ ಬನ್ನಿ ಸೊ ಬ್ರೇಕ್ ಮೇಲೆ ಕಾಲಿಟ್ಟಿಲ್ಲ ಸೊ ನೋಡ್ಬೋದು ಕೊಲ್ಯೂಷನ್ ವಾರ್ನಿಂಗ್ ಅಂತ ಇಲ್ಲಿ ಸಿಗ್ನಲ್ ಬಂದೋಯ್ತು ಸೊ ನಿಮಗೆ ಕಾಣಿಸ್ತು ಅಂತ ಅನ್ಕೋತೀನಿ ಇವನ್ ಕಾರ್ಡ್ ಕೂಡ ಅದಾಗದೆ ಆಟೋಮೆಟಿಕ್ ಆಗಿ ಬ್ರೇಕ್ ಸಹ ಮಾಡ್ತು ಸೊ ದಟ್ಸ್ ಅ ಗುಡ್ ಥಿಂಗ್ ಸೊ ಲೇನ್ ಕೀಪ್ ಅಸಿಸ್ಟ್ ಜೊತೆ ಹೆವಿ ಹೋರಾಟ ಮಾಡ್ಬೇಕು ಸ್ನೇಹಿತರೆ ಅದೊಂದು ಬೇಜಾರು ಓಕೆ ಸೊ ಇನ್ನ ಈ ಕಾರಲ್ಲಿ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ ಸಹ ಇದೆ ಸ್ನೇಹಿತರೆ ಸೊ ಎರಡು ಮಿರರ್ ಅಲ್ಲೂ ನಿಮಗೆ ವಾರ್ನಿಂಗ್ ಸಿಗ್ನಲ್ಸ್ ಕೊಟ್ಟಿರ್ತಾರೆ ನಿಮಗೆ ಸೊ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಅಂದ್ರೆ ನಿಮಗೆ ಸುತ್ತಮುತ್ತ
ಯಾರು ಇದ್ದಾಗ ಸೊ ಲೇನ್ ಚೇಂಜ್ ಮಾಡ್ತೀರಾ ನೀವು ಅಂತಂದಾಗ ಸೊ ಅದು ವಾರ್ನಿಂಗ್ ಕೊಡುತ್ತೆ ಮತ್ತೆ ಅದು ನಿಮಗೆ ಚೇಂಜ್ ಮಾಡೋಕ್ಕೂ ಸಹ ಬಿಡಲ್ಲ ನಿಮಗೆ ಸೊ ಆ ಥರದ್ದೊಂದು ಫೀಚರ್ ಸಹ ಇದೆ ಇದರಲ್ಲಿ ಲೇನ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ನೋಡೋಣ ನನ್ನ ಪಕ್ಕದಲ್ಲಿ ಒಂದು ಆಟೋ ಬರ್ತಾ ಇದೆ ಇವಾಗ ಸೊ ಹೆಂಗೆ ವರ್ಕ್ ಆಗುತ್ತೆ ನೋಡೋಣ ಅದು ಲೇನ್ ಸ್ಪಾಟ್ ಮಾನಿಟರಿಂಗು ಓಕೆ ಸೊ ಬರಲಿ ಸ್ನೇಹಿತರೆ ಆಟೋ ಅದು ಸೊ ದಟ್ ಅವಾಗ ಗೊತ್ತಾಗತ್ತೆ ಓಕೆ ಆಟೋ ಪಕ್ಕದಲ್ಲಿ ಬಂತು ಸೊ ಇಂಡಿಕೇಟರ್ ಕೊಡ್ತೀನಿ ಸೊ ನೋಡ್ಬೋದು ಸ್ನೇಹಿತರೆ ಪಕ್ಕದಲ್ಲಿ ರೆಡ್ ಅಲರ್ಟ್ ಬರ್ತಾ ಇದೆ ನನಗೆ ಮಿರರಲ್ಲಿ ಸೊ ಅದನ್ನೇ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಅನ್ನೋದು ಸೊ ಇನ್ನೊಂದ್ಸಲ ಚೆಕ್ ಮಾಡಿ ನೋಡೋಣ ಸೊ ನೋಡ್ಬೋದು ಸ್ನೇಹಿತರೆ ಫ್ರಂಟ್ ಕೊಲಿಷನ್ ವಾರ್ನಿಂಗ್ ಬಂತು ಮತ್ತೆ ಆಟೋಮೆಟಿಕ್ ಆಗಿ ಕಾರ್ ಸಹ ಬ್ರೇಕ್ ಮಾಡ್ತು ಸೊ ಇವಾಗ ಲೆಫ್ಟ್ ಇಂಡಿಕೇಟರ್ ಹಾಕ್ತೀನಿ ನಾನು ಸೊ ನೋಡ್ಬೋದು ಸ್ನೇಹಿತರೆ ಅಲ್ಲೂ ಸಹ ಒಂದು ರೆಡ್ ವಾರ್ನಿಂಗ್ ತೋರಿಸ್ತಾ ಇರೋವಂಥದ್ದು ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗಿಗೆ ಮಾನಿಟರಿಂಗ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಈ ಕಾರಲ್ಲಿ ಸೊ ಇನ್ನ ಬೇರೆ ಬೇರೆ ಫೀಚರ್ಸ್ ಸಹ ಇದೆ ಸ್ನೇಹಿತರೆ ಸೊ ಎಕ್ಸಿಸ್ ಸೇಫ್ಟಿ ಅಂತ ಎಲ್ಲ ಇದೆ ಸೊ ಬೇಸಿಕ್ಲಿ ನೀವು ನಿಮ್ ಪಕ್ಕದಲ್ಲಿ ಯಾರು ಇದ್ದಾಗ ಕಾರ್ಡ್ ಅವ್ರು ತೆಗಿತಿದ್ದೀರಾ ಅಂತಂದಾಗ ಸೊ ಅವಾಗೆಲ್ಲ ವಾರ್ನಿಂಗ್ ಕೊಡುತ್ತೆ ಮತ್ತೆ ರಿಯರ್ ಕೊಲ್ಯೂಷನ್ ವಾರ್ನಿಂಗ್ ಸಹ ಇದೆ ಮತ್ತೆ ನಿಮ್ ಹಿಂದ್ಗಡೆಯಿಂದ ಯಾರು ಬಂದು ಹೊಡಿತಿದ್ದಾರೆ ಅಂತಂದಾಗ ಅದನ್ನು ಸಹ ವಾರ್ನಿಂಗ್ ಕೊಡುತ್ತೆ ಸೊ ಅದನ್ನೆಲ್ಲ ನಾನು ಇವಾಗ ಟೆಸ್ಟ್ ಮಾಡಕ್ ಆಗಲ್ಲ ಜೊತೆಗೆ ರಿಯರ್ ಕೊಲ್ಯೂಷನ್ ಟ್ರಾಫಿಕ್ ಸಹ ಇದೆ ಬೇಸಿಕ್ಲಿ ನೀವು ರಿವರ್ಸ್ ತೆಗಿಬೇಕಾರೆ ಕಾರ್ನ ಹಿಂದ್ಗಡೆ ಯಾರು ಇದ್ರು ಅಂತಂದಾಗ ಆಟೋಮೆಟಿಕ್ ಆಗಿ ಬ್ರೇಕ್ ಮಾಡುವಂತದಾಗಿರ್ಬೋದು ಮತ್ತೆ ವಾರ್ನಿಂಗ್ ಕೊಡುವಂತದಾಗಿರ್ಬೋದು ಸೊ ಅದೆಲ್ಲ ಅದು ಸಹ ಈ ಕಾರಲ್ಲಿ ಇದೆ ಸೊ ಈ ಕಾರಲ್ಲಿ ಲೆವೆಲ್ 2 ಅಡಾಸ್ ಫೀಚರ್ಸ್ ಏನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತಾನೆ ಹೇಳ್ಬೋದು ಈ ಕಾರಲ್ಲಿ ಸೊ ನೋಡ್ಬೋದು ಸ್ನೇಹಿತರೆ ಸೊ ನೆಕ್ಸ್ಟು ಆಡಿಯೋ ಟೆಸ್ಟ್ ಮಾಡೋಣ ಸ್ನೇಹಿತರೆ ಸೊ ಟೋಟಲ್ ಈ ಕಾರಲ್ಲಿ 8 ಸ್ಪೀಕರ್ ಬರುತ್ತೆ 4 ಡೋರಿಗೆ ಬರುವಂಥದ್ದು 2 ಮುಂದ್ಗಡೆ ಟ್ವೀಟರ್ ಇದೆ 1 ಸಬೂಫರ್ ಇದೆ ಮತ್ತು 1 ಮುಂದ್ಗಡೆ ಸರೌಂಡ್ ಸ್ಪೀಕರ್ ಕೊಟ್ಟಿರೋವಂಥದ್ದು ಸೊ ಈ ಕಾರಲ್ಲಿ ಆಡಿಯೋ ಹೆಂಗಿದೆ ಅಂತ ಅನ್ನೋದನ್ನ ಸೊ ನೀವೇ ಕೇಳಿಸ್ಕೊಳ್ಳಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ ಲಾಸ್ಟ್ ಸ್ನೇಹಿತರೆ ವರ್ಣನ ಯಾಕೆ ಕನ್ಸಿಡರ್ ಮಾಡಬೇಕು ಅಂತ ನೀವು ಕೇಳಿದ್ರೆ ಸೊ ನನ್ನ ಹತ್ರ ಒಂದಿಷ್ಟು ವ್ಯಾಲಿಡ್ ಪಾಯಿಂಟ್ಸ್ ಇದೆ ಸ್ನೇಹಿತರೆ ಸೊ ನೀವು ಒಬ್ಬ ಜರ್ಮನ್ ಫ್ಯಾನ್ ಆಗಿ ಲೈಕ್ ವೋಕ್ಸ್ ವ್ಯಾಗನ್ ವರ್ಟೆಸ್ ಅಥವಾ ಸ್ಕೋಡಾ ಸ್ಲಾವಿಯಾ ಸೊ ಅದಕ್ಕೆ ಕಂಪೇರ್ ಮಾಡಿ ವರ್ಣನ ನೋಡಬೇಡಿ ಸ್ನೇಹಿತರೆ ಬಿಕಾಸ್ ನಿಮಗೆ ವರ್ಟಿಸ್ ಅಲ್ಲಿ ವರ್ಣಾಲಿ ಕೊಡುವಂತಹ ಕಂಫರ್ಟ್ ಆಗಿರ್ಬೋದು ಫೀಚರ್ಸ್ ಆಗಿರ್ಬೋದು ಆ ಥರ ಆ ಲೆವೆಲ್ಗೆ ಇಲ್ಲ ಸೊ ಇದರಲ್ಲಿ ಅಡಾಸ್ ಫೀಚರ್ಸ್ ಆಗಿರ್ಬೋದು ಅಥವಾ ಹೀಟಿಂಗ್ ಫಂಕ್ಷನ್ ಆಗಿರ್ಬೋದು ಸೀಟಿಂಗ್ದು ಅಥವಾ ಈ ಥರದ್ದು ಒಂದು ಇಂಟರ್ಫೇಸ್ ಆಗಿರ್ಬೋದು ಎಸಿ ಮತ್ತು ಇನ್ಫೋಟೈನ್ಮೆಂಟ್ ಸಿಸ್ಟಮು ಮತ್ತು 2 ಸ್ಕ್ರೀನ್ ಕೊಟ್ಟಿರೋದಾಗಿರ್ಬೋದು 10.25 ಇಂಚ್ದು ಈ ಥರದ ಒಂದು ಯುನೀಕ್ ಫೀಚರ್ಸ್ ಎಲ್ಲ ವರ್ಣಾಲ್ ತುಂಬ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇಟ್ಸ್ ಅ ಟೆಕ್ ಲೋಡೆಡ್ ಕಾರ್ ಅಂತಲೇ ಏನು ಹೇಳ್ಬೋದು ಮತ್ತು ಕಂಫರ್ಟ್ ವೈಸ್ ಬಂದರೆ ಸೊ ದೇರ್ ಈಸ್ ನೋ ಬೀಟಿಂಗ್ ವರ್ಣಾ ಸ್ನೇಹಿತರೆ ಸೊ ಒಂದು ಇಂಡಿಯನ್ ಫ್ಯಾಮಿಲಿ ಅಂತ ಬಂದಾಗ ಕಂಫರ್ಟೇ ಫಸ್ಟ್ ಪ್ರಿಯಾರಿಟಿ ಆಗಿರುತ್ತೆ ಸೊ ನಿಮ್ಮಪ್ಪ ಅಮ್ಮ ಅಥವಾ ನಿಮ್ಮ ವೈಫ್ ಆಗಿರ್ಬೋದು ಮಕ್ಕಳಿದ್ದಾರೆ ಅಂತಂದಾಗ ಸೊ ಆಬ್ವಿಯಸ್ಲಿ ನಿಮ್ಮ ಫಸ್ಟ್ ಪ್ರಿಯಾರಿಟಿ ಕಂಫರ್ಟ್ ಆಗಿರುತ್ತೆ ಸೊ ಕಂಫರ್ಟ್ ಅಂತ ಬಂದಾಗ ನಾನು ಅವಾಗಲೇ ಹೇಳ್ದಂಗೆ ಸೊ ದೇರ್ ಈಸ್ ನೋ ಬೀಟಿಂಗ್ ಆರ್ ದೇರ್ ಈಸ್ ನೋ ಮ್ಯಾಚ್ ಫಾರ್ ವರ್ಣಾ ಸ್ನೇಹಿತರೆ ಆಬ್ವಿಯಸ್ಲಿ ನಿಮಗೆ ಹ್ಯಾಂಡ್ಲಿಂಗ್ ವೈಸ್ ಆಗಿರ್ಬೋದು ಅಥವಾ ಪವರ್ ಅಲ್ಲಿ ಆಗಿರ್ಬೋದು ಜರ್ಮನ್ ಕಾರ್ ಅಷ್ಟು ನಿಮಗೆ ಈ ಕಾರಲ್ಲಿ ಇಲ್ಲದೆ ಇರ್ಬೋದು ಬಟ್ ಸ್ಟಿಲ್ ನಿಮಗೆ
ತುಂಬಾ ವರ್ಸ್ಟ್ ಅನ್ನೋರ್ ತರ ಎಲ್ಲೂ ಇಲ್ಲ ಸ್ನೇಹಿತರೆ. ಇಟ್ಸ್ ಆನ್ ಆಲ್ ರೌಂಡ್ ಪ್ಯಾಕೇಜ್ ಅಂತ ಹೇಳ್ಬೋದು. ಬಟ್ ವರ್ನಾ ಸ್ಟ್ಯಾಂಡ್ ಔಟ್ ಆಗುವಂತದ್ದು ನಾನು ಅವಾಗಲೇ ಹೇಳ್ದಂಗೆ, ಇಟ್ಸ್ ಆನ್ ಕಂಫರ್ಟ್ ಓರಿಯಂಟೆಡ್ ಕಾರ್, ಮತ್ತೆ ಪ್ರಾಕ್ಟಿಕಲ್ ಆಗಿದೆ. ಮುಂಚೆಗಿನ ವರ್ನಾಲಿ ಬೂಟ್ ಸ್ಪೇಸ್ ಇನ್ಕ್ರೀಸ್ ಆಗಿದೆ, ವೀಲ್ ಬೇಸ್ ಇನ್ಕ್ರೀಸ್ ಆಗಿದೆ. ಅಂಡ್ ಎಂಡ್ ಆಫ್ ದ ಡೇ ಸ್ನೇಹಿತರೆ, ಇಟ್ಸ್ ಅ ಹುಂಡೈ ಕಾರ್. ಸೊ ಹುಂಡೈ ಕಾರ್ ಅಂದಾಗ ನಿಮಗೆ ಕಾರ್ ಎಷ್ಟು ರಿಫೈನ್ಡ್ ಆಗಿರುತ್ತೆ ಅಂತ ಗೊತ್ತು, ನಿಮಗೆ ಎಷ್ಟು ರಿಫೈನ್ಡ್ ಆಗಿರುತ್ತೆ ಅಂತ ಗೊತ್ತು. ಮತ್ತೆ ಹುಂಡೆ ಇದೊಂದು ಸೇಲ್ಸ್ ಅಂಡ್ ಸರ್ವಿಸ್ ಆಗಿರ್ಬೋದು, ಆಫ್ಟರ್ ಸರ್ವಿಸ್ ಆಗಿರ್ಬೋದು, ಸ್ಪೇರ್ ಪಾರ್ಟ್ಸ್ ಅವೈಲಬಿಲಿಟಿ ಆಗಿರ್ಬೋದು. ಸೊ ಇದೆಲ್ಲದನ್ನು ಕನ್ಸಿಡರ್ ಮಾಡಿದಾಗ, ಸೊ ರೈವಲ್ಸಿಗೆ, ಸೊ ಇದೆಲ್ಲದರಲ್ಲೂ ಹುಂಡೈ ತುಂಬಾ ಗೇಮ್ ಅಪ್ ಆಗಿದೆ ಸ್ನೇಹಿತರೆ. ಸೊ ನೀವು ರೈಡ್ ಆ್ಯಂಡ್ ಹ್ಯಾಂಡ್ಲಿಂಗ್ ಬ್ಯಾಲೆನ್ಸ್ ಒಂದು ಬಿಟ್ಟು, ಅಥವಾ ಒಂದು ಸ್ಟೇರಿಂಗ್ ಆಗಿರ್ಬೋದು, ಫೀಡ್ಬ್ಯಾಕ್ ಆಗಿರ್ಬೋದು, ಸೊ ಈ ತರದ ಒಂದು ಆಸ್ಪೆಕ್ಟ್ಗಳು ಬಿಟ್ಬಿಟ್ರೆ ಸ್ನೇಹಿತರೆ, ಸೊ ವರ್ನಾ ಈಸ್ ಅ ಔಟ್ ಸ್ಟ್ಯಾಂಡಿಂಗ್ ಕಾರ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಒಂದು ಫ್ಯಾಮಿಲಿಗೆ ಕಾರ್ ಬೇಕು ಅಂತಂದ್ರೆ, ಸೊ ಆರಾಮಾಗಿ ನೀವು ಈ ಕಾರ್ನ ಕನ್ಸಿಡರ್ ಮಾಡ್ಬೋದು ಸ್ನೇಹಿತರೆ. ಸೊ ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ವರ್ನಾನ ಯಾಕೆ ಕನ್ಸಿಡರ್ ಮಾಡ್ಬೋದು ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಐ ಹೋಪ್ ನಾನು ಮಾಡಿದ್ದು ಡ್ರೈವಿಂಗ್ ವಿಮರ್ಶೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ನಿಮಗೆ ಹುಂಡೈಯಲ್ಲಿ ನಿಮಗೆ ಹೊಸದೊಂದು ಟಾಟಾ ಪಂಚ್ ರೈವಲ್ ಎಕ್ಸ್ಟರ್ ಬರ್ತಾ ಇದೆ ಸ್ನೇಹಿತರೆ. ಸೊ ನಿಮಗೆ ಗೊತ್ತೇ ಇರುತ್ತೆ. ಸೊ ಬುಕಿಂಗ್ಸ್ ಕೂಡ ಓಪನ್ ಆಗಿದೆ, ನೆಕ್ಸ್ಟ್ ಮಂತು ಲಾಂಚ್ ಮಾಡ್ತಾ ಇದಾರಂತೆ. ಸೊ ಬುಕಿಂಗ್ ಅಮೌಂಟ್ ಬಂದು 11,000 ಇದೆ ಸ್ನೇಹಿತರೆ. ಸೊ ಒಂದ್ ವೇಳೆ ನಿಮ್ಗೆ ಏನಾದರೂ ಪಿಕ್ಸ್ ಬೇಕು ಅಂತಂದ್ರೆ ನಾನು ಎಕ್ಸ್ಟರ್ದು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಹಾಕಿದ್ದೀನಿ. ಸೊ ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್. ಸೊ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಲಿಂಕು, ಚೆಕ್ಔಟ್ ಮಾಡಿ. ಸೊ ಎಕ್ಸ್ಟರ್ ಏನಾದ್ರು ಬುಕ್ ಮಾಡಬೇಕು ಅಥವಾ ಬೇರೆ ಯಾವ್ದಾದ್ರು ಹುಂಡೈ ಕಾರ್ನ ಬುಕ್ ಮಾಡಬೇಕು ಅಂತಂದ್ರೆ ಮಾಗಡಿ ರೋಡ್ ಅಲ್ಲಿರೋ ಬ್ಲೂ ಹುಂಡೈ ಶೋರೂಮ್ನವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತೆ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ದಯವಿಟ್ಟು ಚೆಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಐ ಹೋಪ್ ನಾನು ಮಾಡಿದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನನ್ನ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಏನಾದರೂ ನೀವು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ, ಮತ್ತೆ ಆಲ್ ಅನ್ನ ಮಾತ್ರ ಸೆಲೆಕ್ಟ್ ಮಾಡೋದು ಮರಿಲೇಬೇಡಿ. ಸೊ ಒಂದ್ಸಲ ನಿಮಗೋಸ್ಕರ ಈ ಕಾರ್ನ ಲಾಂಚ್ ಮಾಡಿ ತೋರಿಸ್ಬಿಡ್ತೀನಿ ಸ್ನೇಹಿತರೆ. ಸೊ ಆ್ಯಕ್ಚುಲಿ ಡಿಸ್ಟೆನ್ಸ್ ತುಂಬ ಕಮ್ಮಿ ಇದೆ, ಬಟ್ ಸ್ಟಿಲ್ ಸ್ಪೋರ್ಟ್ ಮೋಡ್ಗೆ ಹಾಕ್ಕೊಂಡು ಒಂದ್ಸಲ ಗಾಡಿ ಹೇಗೆ ಫೀಲ್ ಆಗುತ್ತೆ ಒಂದ್ಸಲ ಒಂದ್ ಲಾಸ್ಟ್ ಟರ್ಮ್ ಸ್ನೇಹಿತರೆ ನಿಮಗೋಸ್ಕರ. ಸೊ ಲೆಟ್ಸ್ ಡ್ರೈವ್ ದಿ ಕಾರ್. ಓ ಏನ್ ಫುಲ್ ಸ್ನೇಹಿತರೆ, ಇಟ್ಸ್ ಟೂ ಡ್ಯಾಮ್ ಗುಡ್. ಬಟ್ ಏನು ಅಂದ್ರೆ ಹೈ ರೆಫರೆನ್ಸ್ ಅಲ್ಲಿ ನಿಮ್ಗೆ ತುಂಬಾ ವೋಕಲ್ ಆಗತ್ತೆ ಇಂಜಿನ್. ಸೊ ಅದೊಂದು ನೋಡ್ಕೋಬೇಕಾಗತ್ತೆ ಅಷ್ಟೇ. ಬಟ್ ತುಂಬಾ ವೋಕಲ್ ಆದ್ರೂ ಒಂಥರ ಸ್ವೀಟ್ ಸೌಂಡಿಂಗ್ ಅಂತಾನೆ ಅನ್ಸುತ್ತೆ ಸ್ನೇಹಿತರೆ. ಇನ್ನೇನು ಸ್ನೇಹಿತರೆ, ಸೊ ನೋಡಿದ್ರಿ ಗಾಡಿ ಹೆಂಗೆ ಪುಲ್ ಆಯ್ತು ಅಂತ ಅನ್ನೋದು. ಸೊ ನಿಮಗೋಸ್ಕರ ಒಂದು ಲಾಸ್ಟ್ ಪುಲ್ ಸಹ ಕೊಟ್ಟೆ. ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ ಸ್ನೇಹಿತರೆ. ಅಂಟಿಲ್ ದೆನ್ ಪೀಸ್.